ರನ್ ಬುಲೆಟಿನ್ಗೆ ಸ್ವಾಗತ. ನಾನು ವಿಠಲ್. ಜಲ ಪ್ರವಾಹದಿಂದ ಬಾಗಲಕೋಟೆ ಜಿಲ್ಲೆ ತತ್ತರಿಸಿದ್ದು, ಜಿಲ್ಲೆಯ ಸೇತುವೆಗಳೆಲ್ಲ ಕತ್ತರಿಸಿ ಕೊಚ್ಚಿಕೊಂಡು ಹೋಗಿವೆ. ಇದೀಗ ಬರ ಪರಿಹಾರ ಅಧ್ಯಯನದ ತಂಡ ಜಿಲ್ಲೆಗೆ ಭೇಟಿ ನೀಡಿದ್ದು ವಿವಿಧೆಡೆ ಪರಿಶೀಲನೆ ನಡೆಸುತ್ತಿದ್ದಾರೆ. ಜಲಪ್ರವಾಹದಿಂದ ಕೆಲ ಗ್ರಾಮಗಳು, ಸೇತುವೆಗಳು ಸಂಪೂರ್ಣ ನಾಶವಾಗಿವೆ. ತಿನ್ನಲು ಆಹಾರವಿಲ್ಲದೆ ಜನ ಜಾನುವಾರುಗಳು ಸಂಕಷ್ಟಕ್ಕೀಡಾಗಿವೆ. ಇದೀಗ ಬಾಗಲಕೋಟೆ ಜಿಲ್ಲೆಯ ಪ್ರವಾಹ ಪೀಡಿತ ಗ್ರಾಮಗಳಿಗೆ ಕೇಂದ್ರ ಗೃಹ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರಕಾಶ್ ನೇತೃತ್ವದ ತಂಡ ಆಗಮಿಸಿದ್ದು ಪರಿಶೀಲನೆ ನಡೆಸಿದೆ. ಈ ತಂಡ ಜಿಲ್ಲೆಯ ಜಮಖಂಡಿ, ಮುದೋಳ, ಬೀಳಗಿ, ಹುನಗುಂದ ತಾಲೂಕಿನ ಗ್ರಾಮಗಳಿಗೆ ಭೇಟಿ ನೀಡಿ ಅಧ್ಯಯನ ನಡೆಸಿದೆ. ಕೇಂದ್ರ ಅಧ್ಯಯನ ತಂಡಕ್ಕೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಆರ್ ರಾಮಚಂದ್ರನ್ ಸಾಥ್ ನೀಡಿದ್ದು, ಹಾನಿಗೆ ಒಳಗಾದ ಪ್ರದೇಶಗಳ ಬಗ್ಗೆ ಸಂಪೂರ್ಣ ವಿವರಣೆ ನೀಡಿದರು. ಜೊತೆಗೆ ಡಿಸಿ ಕಚೇರಿಯಲ್ಲಿ ಪ್ರವಾಹದಿಂದ ತತ್ತರಿಸಿದ ಗ್ರಾಮಗಳ ಫೋಟೋಗಳ ಪ್ರದರ್ಶನವನ್ನು ಏರ್ಪಡಿಸಿದ್ದರು. ಪ್ರವಾಹ ಪೀಡಿತ ಎಲ್ಲಾ ಪ್ರದೇಶಗಳ ಸಂಪೂರ್ಣ ಚಿತ್ರಗಳು ಆ ಪ್ರದರ್ಶನದಲ್ಲಿ ಕಂಡುಬಂದವು. ಪ್ರದರ್ಶನದ ನಂತರ ಅಧ್ಯಯನ ತಂಡ ಸ್ಥಳಕ್ಕೆ ಭೇಟಿ ನೀಡಲು ತೆರಳಿತು. ವಿಜಯಪುರ ಮತ್ತು ಬೆಳಗಾವಿ ಜಿಲ್ಲೆಗಳಿಗೆ ಜಮಖಂಡಿ ಜಂಕ್ಷನ್ ಆಗಿ ಕಾರ್ಯನಿರ್ವಹಿಸುತ್ತಿದೆ. ಈ ತಾಲೂಕಿನಲ್ಲಿ ಸುಮಾರು 1955 ಇಸ್ವಿನಲ್ಲಿ ನಿರ್ಮಿಸಿದ ಚಿಕ್ಕಪಡಸಲಗಿ ಬ್ಯಾರೇಜ್ಗೆ ಭೇಟಿ ನೀಡಿದ ತಂಡಕ್ಕೆ ಡಿಸಿ ರಾಮಚಂದ್ರನ್ ಸೇತುವೆಯ ನಿಖರ ಮಾಹಿತಿ ನೀಡಿ ಸಹಕರಿಸಿದರು. ಪಡಸಲಗಿ ಸೇತುವೆ ಬಾಗಲಕೋಟ, ವಿಜಯಪುರ ಎರಡೂ ಜಿಲ್ಲೆಯ ಸಂಪರ್ಕ ಕೊಂಡಿಯಾಗಿತ್ತು. ಇದೀಗ ಇದು ಹಾಳಾಗಿದ್ದರಿಂದ ಸುಮಾರು 30 ಕಿಲೋಮೀಟರ್ ದೂರವನ್ನ ಸುತ್ತಿಕೊಂಡು ಹೋಗುವ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ ಎಂದು ಅಧ್ಯಯನ ತಂಡಕ್ಕೆ ಮನದಟ್ಟು ಮಾಡಿಸಿದರು. ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿದ್ದ ಚಿಕ್ಕಪಡಸಲಗಿ ಬ್ಯಾರೇಜ್ ಪ್ರವಾಹದ ಹೊಡೆತಕ್ಕೆ ಕೊಚ್ಚಿ ಹೋಗಿತ್ತು. ಡಾಂಬರ್ ರಸ್ತೆ ಪ್ರವಾಹದ ನೀರಿಗೆ ಕೊಚ್ಚಿ ಹೋಗಿ ಮಣ್ಣು ರಸ್ತೆಯಂತಾಗಿದ್ದನ್ನ ಅಧಿಕಾರಿಗಳು ವೀಕ್ಷಿಸಿದರು. ಇನ್ನು ಜಿಲ್ಲೆಯ ಪ್ರವಾಹ ಪೀಡಿತ ಪ್ರದೇಶಗಳಾದ ಚಿಚಕಂಡಿ, ಜಂಬಗಿ, ಜೀರಗಾಳ, ಮೆಟಗುಡ್ಡ ಸೇರಿದಂತೆ ಮುಂತಾದ ಗ್ರಾಮಗಳು ಪ್ರವಾಹಕ್ಕೆ ತುತ್ತಾಗಿದ್ದವು. ರೈತರ ಜಮೀನಿಗೆ ನೀರು ನುಗ್ಗಿ ಕಬ್ಬು, ಈರುಳ್ಳಿ, ಕಾಳು ಬೆಳೆಗಳು ಸಂಪೂರ್ಣವಾಗಿ ಸುಟ್ಟಂತಾಗಿದ್ದನ್ನ ಪರಿಶೀಲಿಸಿದರು. ಜೊತೆಗೆ ಮುಧೋಳ ಲೋಕಾಪುರ ಮಾರ್ಗ ಮಧ್ಯದಲ್ಲಿ ಬರುವ ಘಟಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಿದ ಚಿಚಕಂಡಿ ಸೇತುವೆಗೆ ಭೇಟಿ ನೀಡಿದರು. ಪ್ರವಾಹ ಕಳೆದು 15-20 ದಿನಗಳಾದ ಮೇಲೆ ಬಂದ ಬರ ಪರಿಹಾರ ಅಧ್ಯಯನದ ಅಧಿಕಾರಿಗಳು ರೈತರ ಜನ ಜಾನುವಾರುಗಳ ಕಷ್ಟಗಳನ್ನು ಅರಿತು ಶಾಶ್ವತ ಮತ್ತು ಸೂಕ್ತ ಪರಿಹಾರವನ್ನು ಸರ್ಕಾರದಿಂದ ಕೊಡಿಸಲಿ ಎಂದು ಕೋಟೆನಾಡಿನ ಜನತೆ ಅಧಿಕಾರಿಗಳಿಗೆ ಮನವಿ ಮಾಡಿದರು. ಎರಡು ವರ್ಷಗಳ ಬಳಿಕ ಒಕುಹರ ವಿರುದ್ಧ ಅಕ್ಷರಶಃ ಗರ್ಜಿಸಿದ ಸಿಂಧು ಹಿಂದಿನ ಸೋಲಿನ ಸಿಡನ್ನು ತೀರಿಸಿಕೊಂಡಿದ್ದಾರೆ. ಈ ಮೂಲಕ ಚಾಂಪಿಯನ್ ಪಟ್ಟ ಅಲಂಕರಿಸಿದ ಭಾರತದ ಮೊದಲ ತಾರೆ ಎಂಬ ದಾಖಲೆ ಬರೆದು ಇತಿಹಾಸ ಪುಟ ಸೇರಿದ್ದಾರೆ. ಕುಚ್ ಕರಿಯೇ ಬಸ್ ಬಡ ಬೋದೇ ಅಬ್ ಕುಚ್ ಕರಿಯೇ
ಭಾರತದ ಸ್ಟಾರ್ ಬ್ಯಾಡ್ಮಿಂಟನ್ ತಾರೆ ಪಿವಿ ಸಿಂಧು ಬಿಡಬ್ಲ್ಯೂಎಫ್ ಪ್ರಶಸ್ತಿ ಗೆಲ್ಲುವ ಮೂಲಕ ಹೊಸ ಇತಿಹಾಸ ನಿರ್ಮಿಸಿದ್ದಾರೆ. ಭಾನುವಾರ ಸ್ವಿಟ್ಜರ್ಲೆಂಡ್ನಲ್ಲಿ ನಡೆದ ಮಹಿಳಾ ಫೈನಲ್ ಪಂದ್ಯದಲ್ಲಿ ಅದ್ಭುತ ಆಟವಾಡಿದ ಭಾರತೀಯ ಆಟಗಾರ್ತಿ ಜಪಾನ್ನ ನಜೋಮಿ ಒಕುಹಾರ ಅವರನ್ನ ಮಣಿಸುವ ಮೂಲಕ ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಒಕುಹಾರ ಅವರನ್ನ 21-7 21-7 ನೇರ ಸೆಟ್ಗಳಿಂದ ಮಣಿಸಿ ಸಿಂಧು ಅವರು ಬಿಡಬ್ಲ್ಯೂಎಫ್ ಚಾಂಪಿಯನ್ ಪಟ್ಟ ಅಲಂಕರಿಸಿದ ಭಾರತದ ಮೊದಲ ತಾರೆ ಎಂಬ ದಾಖಲೆ ಬರೆದು ಇತಿಹಾಸ ಪುಟ ಸೇರಿದ್ದಾರೆ. ಪಂದ್ಯ ಮುಗಿದ ಬಳಿಕ ಮಾತನಾಡಿದ ಸಿಂಧು, ಕಳೆದ ಬಾರಿ ನಾನು ಅಂತಿಮ ಹಂತದಲ್ಲಿ ಸೋತಿದ್ದೆ, ಹಿಂದಿನ ವರ್ಷ ಕೂಡ ಕೊನೆಯಲ್ಲಿ ಎಡಬಿದ್ದೆ, ಹೀಗಾಗಿ ಈ ಬಾರಿ ಗೆಲ್ಲಲೇಬೇಕೆಂಬ ತೀರ್ಮಾನ ಮಾಡಿದ್ದೆ. ಇದು ನನ್ನ ಪಾಲಿಗೆ ಮಹತ್ವದ ಪಂದ್ಯವಾಗಿತ್ತು. ಕ್ರೀಡಾಂಗಣದಲ್ಲಿದ್ದ ಎಲ್ಲಾ ಅಭಿಮಾನಿಗಳು ನನಗೆ ಪ್ರೋತ್ಸಾಹ ನೀಡಿದರು. ನನ್ನ ಭಾರತ ದೇಶಕ್ಕೆ ಗೆಲುವು ತಂದುಕೊಟ್ಟಿದ್ದು ಭಾರತೀಯಳಾಗಿ ನನಗೆ ತುಂಬಾ ಹೆಮ್ಮೆ ಆಗುತ್ತಿದೆ. ಈ ಗೆಲುವನ್ನು ನಾನು ನನ್ನ ತಾಯಿಗೆ ಅರ್ಪಣೆ ಮಾಡುತ್ತಿದ್ದೇನೆ. ಇಂದು ಅವರ ಹುಟ್ಟಿದ ದಿನ, ಬರ್ತ್ಡೇಗೆ ಅಮ್ಮನಿಗೇನಾದರೂ ಗಿಫ್ಟ್ ನೀಡಬೇಕು ಎಂದು ಅಂದುಕೊಂಡಿದ್ದೆ. ಇಂದು ಈ ಚಿನ್ನದ ಪದಕವನ್ನು ನನ್ನ ತಾಯಿಗೆ ಉಡುಗೊರೆಯಾಗಿ ಕೊಡುತ್ತಿದ್ದೇನೆ, ಯಾಕೆಂದರೆ ಇಂದು ನಾನು ಈ ಸ್ಥಾನಕ್ಕೆ ಏರಲು ಅವರೇ ಕಾರಣ ಎಂದು ಸಿಂಧು ಅವರು ಖುಷಿಯಿಂದ ಮಾತನಾಡಿದರು. ಹಾಲು ಕುಡಿದು ಮಕ್ಕಳೇ ಬದುಕೋದೇ ಕಷ್ಟ ಅಂಥದ್ರಲ್ಲಿ ವಿಷ ಕುಡಿದ ಮಕ್ಕಳು ಬದುಕ್ತಾರಾ? ಹಿಂಬಾಗಿಲ ರಾಜಕೀಯ ಮಾಡಿ ಅಧಿಕಾರಕ್ಕೆ ಬಂದಿರೋ ಈ ಸರ್ಕಾರ ಹೆಚ್ಚು ದಿನ ಉಳಿಯೋದಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭವಿಷ್ಯ ನುಡಿದಿದ್ದಾರೆ. ಬಿಜೆಪಿ ವಿರುದ್ಧ ಮೊದಲಿನಿಂದಲೂ ತೀಕ್ಷ್ಣ ಮಾತುಗಳಿಂದ ವಾಗ್ದಾಳಿ ನಡೆಸುತ್ತಲೇ ಬಂದಿರೋ ಸಿದ್ದರಾಮಯ್ಯ ಇದೀಗ ಮತ್ತೊಮ್ಮೆ ಬಿಜೆಪಿಗೆ ಸರಿಯಾಗಿ ಟೀಕಿಸಿದ್ದಾರೆ. ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ, ಇನ್ನು ಎಣ್ಣೆ ಹೊಡೆದ ಉಳಿತವ. ಬಿಜೆಪಿ ವಿರುದ್ಧ ಹರಿಹಾಯ್ದ ಮಾಜಿ ಸಿಎಂ ಸಿದ್ದರಾಮಯ್ಯ, ಸರಿಯಾದ ರೀತಿಯಲ್ಲಿ ಅಧಿಕಾರಕ್ಕೆ ಬಂದವರೇ ಮನೆಗೆ ಹೋದ ಉದಾಹರಣೆಗಳಿವೆ. ಇಂದಿನ ರಾಜ್ಯ ಸರ್ಕಾರ ವಾಮ ಮಾರ್ಗದ ಮೂಲಕ ಅಧಿಕಾರಕ್ಕೆ ಬಂದಿದೆ. 105 ಶಾಸಕರನ್ನ ಇಟ್ಟುಕೊಂಡು ಸರ್ಕಾರ ನಡೆಸುತ್ತಾರಾ? ಈ ಸರ್ಕಾರ ಬಹಳ ದಿನ ಉಳಿಯಲು ಸಾಧ್ಯವೇ ಇಲ್ಲ ಎಂದು ಹುಬ್ಬಳ್ಳಿಯಲ್ಲಿ ಹೇಳಿದ್ದಾರೆ. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಶಾಸಕರನ್ನು ವಿಶ್ವಾಸದಲ್ಲಿಟ್ಟುಕೊಳ್ಳಲು ದೇವೇಗೌಡರಿಂದ ಆಗಲಿಲ್ಲ, ಹಾಗಾಗಿ ಸರ್ಕಾರ ಬಿದ್ದು ಹೋಗಿದೆ. ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಪಕ್ಷವನ್ನು ಬಲಪಡಿಸಲು ಹೇಳಿದ್ದೇನೆ. ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಚುನಾವಣೆ ಬರಬಹುದು. ಬಿಜೆಪಿ ಇನ್ನು 1 ವರ್ಷ ಅಧಿಕಾರದಲ್ಲಿದ್ದರೆ ಅದೇ ದೊಡ್ಡ ಸಾಧನೆ. ಹಾಲು ಕುಡಿದ ಮಕ್ಕಳೇ ಬದುಕಲ್ಲ, ಇನ್ನು ವಿಷ ಕುಡಿದವು ಬದುಕ್ತಾವ ಎಂದು ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ದಾರೆ. ಹಾಲು ಕುಡಿದ ಮಕ್ಕಳೇ ಬದುಕಲ್ಲ, ಇನ್ನು ಎಣ್ಣೆ ಹೊಡೆದ ಉಳಿತವ. ಅಂಥ ದೇವದಾಸೆ ಉಳಿಲಿಲ್ಲ, ಇನ್ನು ನಾವು ನೀವು ಉಳಿತೀವ. ನಮ್ಮ ರಾಜಕಾರಣಿಗಳು ಶಾಸಕರಾಗಲಿ, ಮಂತ್ರಿಗಳಾಗಲಿ, ಸಚಿವರಾಗಲಿ, ಮತ್ತೇನೋ ಆಗಲಿ, ಆದರೆ ಮನೆ ದೇವರಿಗೆ ಪೂಜೆ ಮಾಡಿಸುವುದನ್ನು ಮಾತ್ರ ಮರೆಯೋದಿಲ್ಲ. ಅದೇ ರೀತಿ ನೂತನ ಸಚಿವರಾಗಿ ಆಯ್ಕೆಯಾಗಿರ್ತಕ್ಕಂಥ ಕೆ ಎಸ್ ಈಶ್ವರಪ್ಪ ಅವರು ದೇವಾಲಯಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ದಾರೆ. ಸಚಿವರಾದ ಬಳಿಕ ಪ್ರಪ್ರಥಮ ಬಾರಿಗೆ ಶಿವಮೊಗ್ಗಕ್ಕೆ ಆಗಮಿಸಿದ ಸಚಿವ ಕೆಎಸ್ ಈಶ್ವರಪ್ಪ ಶಿವಮೊಗ್ಗದ ಕೋಟೆ ಸೀತಾರಾಮಾಂಜನೇಯ ದೇವಾಲಯದಲ್ಲಿ ಪತ್ನಿ ಸಮೇತರಾಗಿ ಭೇಟಿ ನೀಡಿ ದೇವರಿಗೆ ಪೂಜೆ ಸಲ್ಲಿಸಿದರು. ಸಚಿವರಾಗಿರುವುದಕ್ಕೆ ಯಾವುದೇ ಸನ್ಮಾನ ಸ್ವೀಕರಿಸದೆ ಸರಳತೆ ಮೆರೆದಿದ್ದಾರೆ. ಸನ್ಮಾನದ ಬದಲಾಗಿ ಒಂದು ಟವಲ್ ಮಾತ್ರ ಸ್ವೀಕರಿಸಿದರು. ನೆರೆ ಸಂತ್ರಸ್ತರಿಗೆ ಸಹಾಯ ಹಸ್ತ ಚಾಚುವ ಕಾರ್ಯಕ್ರಮ ಆಯೋಜನೆ ಮಾಡಿದರು. ದೇವಾಲಯದ ಆವರಣದಲ್ಲಿ ಬಿಜೆಪಿ ಹಿರಿಯ ಮುಖಂಡ ದಿವಂಗತ ಅರುಣ್ ಜೇಟ್ಲಿ ಅವರಿಗೆ ಶ್ರದ್ದಾಂಜಲಿ ಅರ್ಪಿಸುವ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಶ್ರದ್ದಾಂಜಲಿ ಕಾರ್ಯಕ್ರಮದಲ್ಲಿ ಸಂಸದ ಬಿವೈ ರಾಘವೇಂದ್ರ, ಎಂಎಲ್ಸಿ ಆಯನೂರು ಮಂಜುನಾಥ್, ಉಪಮೇಯರ್ ಚನ್ನಬಸಪ್ಪ ಸೇರಿದಂತೆ ಹಲವು ರಾಜಕೀಯ ಮುಖಂಡರು ಭಾಗಿಯಾಗಿದ್ದರು. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಇಂದಿನಿಂದ 3 ದಿನಗಳ ಕಾಲ ಉತ್ತರ ಕರ್ನಾಟಕದ ನೆರೆ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಲಿದ್ದಾರೆ.
ಇಂದಿನಿಂದ ಮೂರು ದಿನಗಳ ಕಾಲ ಮಾಜಿ ಸಿಎಂ ಸಿದ್ದರಾಮಯ್ಯ ಉತ್ತರ ಕರ್ನಾಟಕದ ಭಾಗದಲ್ಲಿ ಪ್ರವಾಸ ಮಾಡಲಿದ್ದಾರೆ. ಬೆಳಗಾವಿ ಬಾಗಲಕೋಟೆ ಜಿಲ್ಲೆಯ ನೆರೆಪೀಡಿತ ಪ್ರದೇಶಗಳಾದ ಮುಧೋಳ, ಜಮಖಂಡಿ ಹಾಗೂ ಗೋಕಾಕ, ರಾಮದುರ್ಗ, ಅಥಣಿ, ಕಾಗವಾಡ, ನಿಪ್ಪಾಣಿ, ಚಿಕ್ಕೋಡಿ, ಕಿತ್ತೂರು ಕ್ಷೇತ್ರಗಳಿಗೆ ಸಿದ್ದರಾಮಯ್ಯ ಭೇಟಿ ನೀಡಲಿದ್ದಾರೆ. ಇನ್ನು ವಿಪಕ್ಷ ನಾಯಕನ ಆಯ್ಕೆ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಯ್ಕೆ ಸಂಬಂಧ ಇಂದು ಕಾಂಗ್ರೆಸ್ ಹಿರಿಯ ನಾಯಕ ಗುಲಾಂ ನಬಿ ಆಜಾದ್ ಬೆಂಗಳೂರಿಗೆ ಆಗಮಿಸುತ್ತಿರುವ ವಿಷಯ ಗೊತ್ತಿದ್ದರೂ ಸಿದ್ದರಾಮಯ್ಯ ಉತ್ತರ ಕರ್ನಾಟಕದತ್ತ ಹೊರಟಿರುವುದು ಅಚ್ಚರಿ ಮೂಡಿಸಿದೆ. ರನ್ ಬುಲೆಟ್ನಲ್ಲಿ ಒಂದು ಸಣ್ಣ ವಿರಾಮ. ಕೆಆರ್ಎಸ್ ಗ್ರೂಪ್ಸ್ ರವರ ರೂಪಸುಂದರ್, ನಮ್ಮಲ್ಲಿ ಜೆಂಟ್ ಸ್ಪೆಷಲ್, ಆಲ್ ಲೇಡಿಂಗ್ ಬ್ರಾಂಡೆಡ್ ಶರ್ಟ್, ಟಿ ಶರ್ಟ್, ಶರ್ಟಿಂಗ್ ಅಂಡ್ ಸೂಟಿಂಗ್, ತ್ರೀ ಪೀಸ್ ಸೂಟ್ಸ್, ಬಾಬಾ ಸೂಟ್ಸ್, ಶೆರ್ವಾನಿ, ಕುರ್ತಾ, ಡೆನಿಮ್ ಜೀನ್ಸ್, ಕಾಟನ್ ಜೀನ್ಸ್, ಪೆನ್ಸಿಲ್ ಕಟ್, ಕಾರ್ಗೋ, ಇಂಪೋರ್ಟೆಡ್, ಫಾರ್ಮಲ್ ಪ್ಯಾಂಟ್ಸ್ಗಳಲ್ಲದೆ ಇನ್ನೂ ಅನೇಕ ಬಗೆ ಬಗೆಯ ಕಂಪನಿಗಳ ಬಟ್ಟೆಗಳು ಹಾಗೂ ನೈಟ್ ವೇರ್ಸ್, ಇನ್ನರ್ ವೇರ್ಸ್ಗಳು ಯೋಗ್ಯ ಬೆಲೆಯಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಸ್ವೀಕರಿಸಲಾಗುವುದು. ಹಿಂದೆ ಭೇಟಿ ಕೊಡಿ ಕುಶಾಲ್ನಾಥ್ ಜಿ ರೂಪಸುಂದರ್, ಗಾರ್ಗೆ ದವಾಖಾನೆ ಹತ್ತಿರ, ಎಂಜಿ ರೋಡ್, ಮುಧೋಳ. ದೂರವಾಣಿ ಸಂಖ್ಯೆ 08-3502-81-089. ಮನೆಯ ನಿರ್ಮಾಣಕ್ಕಾಗಿ ಬೇಕಾಗಿರುವ ಎಲ್ಲಾ ರೀತಿಯ ಎಲೆಕ್ಟ್ರಿಕಲ್ಸ್ ಅಂಡ್ ಪ್ಲಂಬಿಂಗ್ಸ್ ಹಾಗೂ ಒಳಾಂಗಣ ವಿನ್ಯಾಸಕ್ಕಾಗಿ ಫ್ಲೈವುಡ್ಸ್ಗಳು ನಿಮಗಾಗಿ ಕಾದಿವೆ. ಮನೆ ಕಟ್ಟಿದಾಯ್ತು, ಬಣ್ಣ ಬಳಿಯೋದು ಯಾವಾಗ? ಓಹೋ, ಯಾವ ಕಲರ್ಸ್ ಹಚ್ಚಿದ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಚಿಂತೆ ಬಿಡಿ, ರಾಜ್ ಕಲರ್ಸ್ಗೆ ಭೇಟಿ ಕೊಟ್ಟು ವರ್ಣರಂಜಿತ ಬದುಕು ನಿಮ್ಮದಾಗಿಸಿಕೊಳ್ಳಿ. ಎಲೆಕ್ಟ್ರಿಕಲ್ಸ್, ಪ್ಲಂಬಿಂಗ್ಸ್, ಪೇಂಟ್ಸ್ ಹಾಗೂ ಫ್ಲೈವುಡ್ಸ್ಗಳು ಯೋಗ್ಯ ದರದಲ್ಲಿ ಸಿಗುತ್ತದೆ. ಹಾಗಾದ್ರೆ ತಡ ಯಾಕೆ? ಹಿಂದೆ ಸಂಪರ್ಕಿಸಿ ರಾಜ್ ಪುರೋಹಿತ್ ಫ್ಲೈವುಡ್ಸ್, ರಾಜ್ ಕಲರ್ಸ್ ಅಂಡ್ ಪ್ಲಂಬಿಂಗ್, ಬಸವೇಶ್ವರ ಸರ್ಕಲ್, ನಗರಸಭೆ ಕಾಂಪ್ಲೆಕ್ಸ್, ಮುಧೋಳ. ದೂರವಾಣಿ ಸಂಖ್ಯೆ 08350-281-729-81-9793-777. ಮುಧೋಳ್ ನಗರದಲ್ಲಿ 50 ವರ್ಷಗಳಿಂದ ನಿಮ್ಮೆಲ್ಲರ ವಿಶ್ವಾಸ ಗಳಿಸುತ್ತಿರುವ ಉತ್ತರ ಕರ್ನಾಟಕದ ಜವಳಿ ಸೇವೆಯಲ್ಲಿ ಐಆರ್ ರಾಮದುರ್ ಕ್ಲಾತ್ ಸ್ಟೋರ್ಸ್. ಮದುವೆ, ಮುಂಜಿ, ಶುಭ ಸಮಾರಂಭಗಳಿಗೆ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಅಂಗಡಿ ಐಆರ್ ರಾಮದುರ್ ಕ್ಲಾತ್ ಸ್ಟೋರ್ಸ್. ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳಿಗಾಗಿ ಸಂಪರ್ಕಿಸಿ ಐಆರ್ ರಾಮದುರ್ಗ ಕ್ಲಾತ್ ಸ್ಟೋರ್. ಮುಧೋಳ ನಗರದಲ್ಲಿಯೇ ಪ್ರಸಿದ್ಧಿ ಪಡೆದಿರುವ ಹೋಟೆಲ್ ಉದ್ಯಮ ಶಬರಿ ಗ್ರೂಪ್ಸ್ ಆಫ್ ಹೋಟೆಲ್ಸ್. ರುಚಿ ಶುಚಿಗೆ ಪ್ರಸಿದ್ಧಿ ಶಬರಿ ಹೋಟೆಲ್ಸ್. ಮುಧೋಳ ನಗರದಲ್ಲಿ 5 ಶಾಖೆಯನ್ನು ಹೊಂದಿರುವ ಶಬರಿ ಗ್ರೂಪ್ಸ್ ಆಫ್ ಹೋಟೆಲ್ಸ್. ಪ್ರೀತಿಯ ಉಪಹಾರ ಭೋಜನಕ್ಕೆ ಇಂದೇ ಭೇಟಿ ಕೊಡಿ ಶಬರಿ ಹೋಟೆಲ್ಸ್ ಮುಧೋಳ. ವಿರಾಮದ ನಂತರ ರನ್ ಬುಲೆಟಿನ್ಗೆ ಮತ್ತೆ ಸ್ವಾಗತ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ನಳಿನ್ ಕುಮಾರ್ ಕಟೀಲ್ ಅವರನ್ನು ಆಯ್ಕೆ ಮಾಡಿರುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಬಿಜೆಪಿ ಕಾರ್ಯಕರ್ತರಲ್ಲಿ ತೀವ್ರ ಅಸಮಾಧಾನ ಮೂಡಿಸಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ನಳಿನ್ ಕುಮಾರ್ ಕಟೀಲ್ ಒಬ್ಬ ಸಮರ್ಥ ನಾಯಕ. ಕಾಸರಗೋಡು ಜಿಲ್ಲೆ ಚುನಾವಣೆ ಉಸ್ತುವಾರಿ ನೀಡಿದಾಗಲೇ ಅವರು ಎಷ್ಟು ಸಮರ್ಥರು ಎಂಬುದು ತಿಳಿದಿದೆ ಎಂದು ಬೆಳತಂಗಡಿ ಬಿಜೆಪಿ ಕಾರ್ಯಕರ್ತರೊಬ್ಬರು ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಕಟೀಲ್ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಗಿತ್ತು. ಆದರೆ ನರೇಂದ್ರ ಮೋದಿ ಹೆಸರಿನಲ್ಲಿ ಮತ್ತೆ ಕಟೀಲ್ ಗೆದ್ದು ಬಂದಿದ್ದಾರೆ. ನರೇಂದ್ರ ಮೋದಿ ಹೆಸರಿಲ್ಲದಿದ್ದರೆ ಕಟೀಲ್ ಸೋಲನುಭವಿಸುತ್ತಿದ್ದರು ಎಂದು ಮತ್ತೊಬ್ಬ ಕಾರ್ಯಕರ್ತನ ಅಭಿಪ್ರಾಯ. ಮೂರು ಬಾರಿ ಸಂಸದರಾಗಿದ್ದರೂ ಕಟೀಲ್ ಹೇಳಿಕೊಳ್ಳುವಂತಹ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ. ಆದರೆ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಆದರೆ ಇದು ದಕ್ಷಿಣ ಕನ್ನಡಕ್ಕೆ ಅನ್ವಯಿಸುವುದಿಲ್ಲ. ಕಟೀಲ್ ನಮ್ಮ ಅಧ್ಯಕ್ಷರಲ್ಲ, ಅವರು ಕೇವಲ ರಬ್ಬರ್ ಸ್ಟಾಂಪ್ ಆಗಿರುತ್ತಾರೆ ಎಂದು ಬಿಜೆಪಿ ಕಾರ್ಯಕರ್ತರು ಅಭಿಪ್ರಾಯಪಟ್ಟಿದ್ದಾರೆ. ಫ್ರಾನ್ಸ್ನ ಬಿಯರಿಡ್ಸ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಜೊತೆ ಫಲಪ್ರದಾಯಕ ಮಾತುಕತೆ ನಡೆಸಿದ್ದಾರೆ.
G7 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರನ್ನ ಭೇಟಿ ಮಾಡಿ ಇಬ್ಬರು ನಾಯಕರು ಹಲವು ವಿಷಯಗಳ ಕುರಿತು ವಿಸ್ತೃತ ಚರ್ಚೆ ನಡೆಸಿದ್ದಾರೆ ಎಂದು ಪ್ರಧಾನಮಂತ್ರಿ ಕಾರ್ಯಾಲಯ ಟ್ವೀಟ್ ಮಾಡಿದೆ. ಜಮ್ಮು ಕಾಶ್ಮೀರಕ್ಕೆ ಇದ್ದ ವಿಶೇಷ ಸ್ಥಾನಮಾನವನ್ನು ತೆಗೆದುಹಾಕಿದ ನಂತರ ರಾಜ್ಯ ವಿಭಜನೆ ಮಾಡಿ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡುವ ತೀರ್ಮಾನ ತೆಗೆದುಕೊಂಡ ನಂತರ ವಿಶ್ವಸಂಸ್ಥೆಯ ಜೊತೆ ಪ್ರಧಾನಿಯವರು ಮಾತುಕತೆ ನಡೆಸಿದ್ದು ವಿಶೇಷ ಮಹತ್ವ ಪಡೆದಿದೆ. ನಿನ್ನೆ ಬಹರೇನ್ ಪ್ರವಾಸ ಮುಗಿಸಿ ಅಲ್ಲಿಂದ ಫ್ರಾನ್ಸ್ಗೆ ಬಂದಿಳಿದ ಮೋದಿ ಅವರು ಎಲ್ಲಿ ನಡೆಯಲಿರುವ G7 ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಜಮ್ಮು ಕಾಶ್ಮೀರ ಜನತೆಗೆ ಹೆಚ್ಚು ನಕಾರಾತ್ಮಕ ಪರಿಣಾಮ ಬೀರದ ರೀತಿಯಲ್ಲಿ ಕ್ರಮಗಳನ್ನು ಕೈಗೊಳ್ಳುವಂತೆ ಈ ತಿಂಗಳ ಆರಂಭದಲ್ಲಿ ಗುಟೆರೆಸ್ ಭಾರತ ಮತ್ತು ಪಾಕಿಸ್ತಾನವನ್ನ ಒತ್ತಾಯಿಸಿದ್ರು. ಜಮ್ಮು ಮತ್ತು ಕಾಶ್ಮೀರ ಕುರಿತು ಭಾರತ ತೆಗೆದುಕೊಂಡಿರುವ ನಿರ್ಧಾರದಲ್ಲಿ ಮಧ್ಯಸ್ಥಿಕೆ ವಹಿಸುವಂತೆ ಪಾಕಿಸ್ತಾನ ಒತ್ತಾಯ ಮಾಡಿದ್ದಕ್ಕೆ ಅವರು ಶಿಮ್ಲಾ ಒಪ್ಪಂದವನ್ನ ಪ್ರಸ್ತಾಪಿಸಿದ್ದರು. ಆ ಒಪ್ಪಂದ ಪ್ರಕಾರ ಯಾವುದೇ ಮೂರನೆಯ ವ್ಯಕ್ತಿ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಜಮ್ಮು ಕಾಶ್ಮೀರ ವಿಚಾರದಲ್ಲಿ ಮಧ್ಯಸ್ಥಿಕೆ ವಹಿಸುವಂತಿಲ್ಲ. ಜಮ್ಮು ಕಾಶ್ಮೀರದಲ್ಲಿನ ಸೂಕ್ತ ಪರಿಸ್ಥಿತಿಯ ಬಗ್ಗೆ ತಿಳಿಪಡಿಸುವಂತೆ ವಿಶ್ವಸಂಸ್ಥೆ ಮುಖ್ಯಸ್ಥರಿಗೆ ಪಾಕಿಸ್ತಾನ ವಿದೇಶಾಂಗ ಸಚಿವ ಶಾ ಮೊಹಮ್ಮದ್ ಖುರೇಷಿ ಒತ್ತಾಯಿಸಿದ್ದರು. ಇದರ ಬಳಿಕ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ ನಡೆಸಿದ್ದಾರೆ. ತಮ್ಮ ಅನರ್ಹತೆ ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿಯನ್ನು ತುರ್ತು ವಿಚಾರಣೆ ನಡೆಸುವಂತೆ ಕೋರಿ ಸಲ್ಲಿಸಿದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದೆ. ಅನರ್ಹ ಶಾಸಕರ ಅರ್ಜಿ ತುರ್ತು ವಿಚಾರಣೆ ನಡೆಸುವಂತೆ ಅನರ್ಹ ಶಾಸಕರ ಪರ ವಕೀಲ ಮುಕುಲ್ ರೋಹಟಗಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದರು. ಸುಪ್ರೀಂ ಕೋರ್ಟ್ ನಿರಾಕರಿಸುವುದೆಂದು ಗೊತ್ತಿದ್ದ ಹಿನ್ನೆಲೆಯಲ್ಲಿ ಅನರ್ಹ ಶಾಸಕರ ಪರ ವಕೀಲ ರೋಹಟಗಿ ಅರ್ಜಿ ಮೆನ್ಷನ್ಗೆ ಮುಂದಾಗಿರಲಿಲ್ಲ. ಸುಪ್ರೀಂ ಕೋರ್ಟ್ನ ಈ ನಿರ್ಧಾರದಿಂದ ಅನರ್ಹ ಶಾಸಕರಿಗೆ ತೀವ್ರ ಹಿನ್ನಡೆಯಾಗಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಂಪುಟ ಸೇರಲು ತುದಿಗಾಲಲ್ಲಿ ನಿಂತಿದ್ದ ಜೆಡಿಎಸ್ ಕಾಂಗ್ರೆಸ್ ಅನರ್ಹ ಶಾಸಕರ ಆಸೆಗೆ ಸುಪ್ರೀಂ ಕೋರ್ಟ್ ತಣ್ಣೀರೆರೆಚಿದೆ. ಕಾಂಗ್ರೆಸ್ ಜೆಡಿಎಸ್ನ 17 ಶಾಸಕರು ಸಲ್ಲಿಸಿದ ರಾಜೀನಾಮೆಯನ್ನ ಅಂದು ಸ್ಪೀಕರ್ ರಮೇಶ್ ಕುಮಾರ್ ಅಂಗೀಕರಿಸಿದರು. ಅಲ್ಲದೆ ಅದರಲ್ಲಿ 13 ಶಾಸಕರನ್ನ ಅನರ್ಹಗೊಳಿಸಿ ತೀರ್ಪು ನೀಡಿದ್ದರು. ಇದೀಗ ತಮ್ಮ ಅನರ್ಹತೆಯನ್ನ ಪ್ರಶ್ನಿಸಿ ಬಂಡಾಯ ಶಾಸಕರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದರು. ಆದರೆ ಅನರ್ಹ ಶಾಸಕರ ಅರ್ಜಿ ತುರ್ತು ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದೆ. ಹಣಕಾಸು ನಿರ್ವಹಣೆಯನ್ನು ವಿವೇಕಯುತವಾಗಿ ನೋಡಿಕೊಂಡರೆ 2024-25 ವೇಳೆಗೆ ದೇಶದ ಆರ್ಥಿಕತೆಯನ್ನು $5 ಟ್ರಿಲಿಯನ್ಗೆ ಮುಟ್ಟಿಸುವ ಗುರಿಯನ್ನು ತಲುಪಬಹುದು ಎಂದು ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಹೇಳಿದ್ದಾರೆ. ಕೋಲ್ಕತ್ತಾದಲ್ಲಿ ನಿನ್ನೆ ಅಸೋಸಿಯೇಷನ್ ಆಫ್ ಕಾರ್ಪೊರೇಟ್ ಅಡ್ವೈಸರ್ ಅಂಡ್ ಎಕ್ಸಿಕ್ಯೂಟಿವ್ ಆಯೋಜಿಸಿದ್ದ ಸಮಾರಂಭದಲ್ಲಿ ಮಾತನಾಡಿದ ಮಾಜಿ ರಾಷ್ಟಪತಿ ಪ್ರಣಬ್ ಮುಖರ್ಜಿ ಅವರು, ಹಣಕಾಸನ್ನ ವಿವೇಚನೆಯುತವಾಗಿ ಮತ್ತು ಸೂಕ್ತ ಯೋಜನೆ ಮೂಲಕ ನಿರ್ವಹಿಸುತ್ತಾ ಹೋದರೆ ಇನ್ನು 5 ವರ್ಷಗಳಲ್ಲಿ ದೇಶದ ಆರ್ಥಿಕ ವ್ಯವಸ್ಥೆಯನ್ನ $5 ಟ್ರಿಲಿಯನ್ನಷ್ಟು ಸಾಧಿಸಬಹುದು. ಸರಕು ಮತ್ತು ಸೇವಾ ತೆರಿಗೆಗೆ ಹೆಚ್ಚು ಸ್ಪಷ್ಟತೆ ಸಿಗಬೇಕಾಗಿದ್ದು, ಕಳೆದ ವರ್ಷದಿಂದ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಕುಸಿತದ ಲಕ್ಷಣ ಕಂಡುಬರುತ್ತಿದೆ. ಇದರಿಂದ ಜಿಡಿಪಿಯಲ್ಲಿ ಕುಂಠಿತವಾಗಿದೆ ಎಂದರು. ಅಲ್ಲದೆ ಬಹುವಿಧದ ತೆರಿಗೆಯನ್ನ ಜಿಎಸ್ಟಿ ಜಾರಿ ಬದಲಾಯಿಸಿದೆ. ಆದರೆ ಸರ್ಕಾರ ಈ ಬಗ್ಗೆ ಹೆಚ್ಚು ಸ್ಪಷ್ಟತೆ ತರಬೇಕು, ಹಾಗಾದರೆ ಇದರ ಅನುಸರಣೆ ಉತ್ತಮವಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಕಾರ್ಪೊರೇಟ್ ವಂಚನೆಗಳು ಹೆಚ್ಚಾಗುತ್ತಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಅವರು, ಕಳೆದ ಕೆಲ ವರ್ಷಗಳಿಂದ ಇಂತಹ ವಂಚನೆಗಳು ನಿಜಕ್ಕೂ ಆಘಾತವನ್ನುಂಟು ಮಾಡುತ್ತಿವೆ ಎಂದು ಆತಂಕ ವ್ಯಕ್ತಪಡಿಸಿದರು. ಬಹುವಿಧದ ತೆರಿಗೆಯನ್ನ ಜಿಎಸ್ಟಿ ಜಾರಿ ಬದಲಾಯಿಸಿದೆ, ಆದರೆ ಸರ್ಕಾರ ಈ ಬಗ್ಗೆ ಹೆಚ್ಚು ಸ್ಪಷ್ಟತೆ ತರಬೇಕು, ಹಾಗಾದರೆ ಇದರ ಅನುಸರಣೆ ಉತ್ತಮವಾಗುತ್ತದೆ ಎಂದು ಪ್ರಣಬ್ ಮುಖರ್ಜಿ ತಿಳಿಸಿದರು. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ನೀಡಲಾಗಿದ್ದ ವಿಶೇಷ ಭದ್ರತೆಯನ್ನು ವಾಪಸ್ ಪಡೆಯಲಾಗಿದ್ದು, ಅದರ ಬದಲಾಗಿ ಸಿಆರ್ಪಿಎಫ್ ಭದ್ರತೆಯನ್ನು ಒದಗಿಸಲಾಗಿದೆ. ಅವರಿಗೆ ನೀಡಲಾಗಿದ್ದ ಜಡ್ ಪ್ಲಸ್ ಭದ್ರತೆ ಮುಂದುವರೆಯಲಿದೆ. ದೇಶದ ಪ್ರಮುಖ ಹುದ್ದೆಗಳಲ್ಲಿರುವ ಆಯ್ದ ಗಣ್ಯ ವ್ಯಕ್ತಿಗಳಿಗೆ ಎಸ್ಪಿಜಿ ಭದ್ರತೆ ಒದಗಿಸಲಾಗುತ್ತಿದೆ. ಈ ಭದ್ರತೆಯನ್ನು ಪ್ರಧಾನಿ ನರೇಂದ್ರ ಮೋದಿ, ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರಿಗೆ ನೀಡಲಾಗುತ್ತಿದೆ. 10 ವರ್ಷಗಳ ಕಾಲ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಆಪ್ತ ಮೂಲಗಳು ಮನಮೋಹನ್ ಸಿಂಗ್ ತಮ್ಮ ಭದ್ರತೆ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳುವುದಿಲ್ಲ ಎಂದಿದ್ದಾರೆ.
ಎಸ್ಪಿಜಿಯಲ್ಲಿ ಸುಮಾರು 3,000 ಸಿಬ್ಬಂದಿಗಳಿದ್ದಾರೆ. ಪ್ರಾಣಕ್ಕೆ ಆಪತ್ತಿರುವ ಗಣ್ಯರಿಗೆ ಎಸ್ಪಿಜಿ ಭದ್ರತೆ ಒದಗಿಸುತ್ತಿದೆ. ಪ್ರಧಾನಮಂತ್ರಿಗಳು ಮತ್ತು ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ಅವರ ಕುಟುಂಬಸ್ಥರಿಗೆ ಎಸ್ಪಿಜಿ ಭದ್ರತೆ ನೀಡಲಾಗುತ್ತದೆ. 2014 ಕಾಂಗ್ರೆಸ್ ಬಹುಮತ ಕಳೆದುಕೊಂಡು ಚುನಾವಣೆಯಲ್ಲಿ ಸೋಲನ್ನ ಅನುಭವಿಸಿದ ಕೂಡಲೇ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಮಗಳಿಗೆ ನೀಡಲಾಗಿದ್ದ ಎಸ್ಪಿಜಿ ಭದ್ರತೆಯನ್ನ ವಾಪಸ್ ಪಡೆಯಲಾಗಿತ್ತು. ಇದೀಗ ಮನಮೋಹನ್ ಸಿಂಗ್ಗೆ ನೀಡಿದ್ದ ವಿಶೇಷ ಭದ್ರತೆಯನ್ನು ಹಿಂಪಡೆಯಲಾಗಿದೆ. ತಾಜಾ ಹಾಗೂ ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಲುಮೆ.